ನಾಥಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘದ ಪುತ್ತೂರು ಇದರ ವತಿಯಿಂದ ಆಗಸ್ಟ್ 27 ರಂದು ನರಿಮುಕುರು ಗ್ರಾಮದ ಮುಗೇರಡ್ಕದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜಿಸಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮೋನಪ್ಪ ಪುರುಷ ಮುಗೇರಡ್ಕ ತಿಳಿಸಿದ್ದಾರೆ। ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಗೇರಡ್ಕದಲ್ಲಿ ಲೀಲಾವತಿ ವಿಶ್ವನಾಥ ಜೋಗಿಯವರ ಗದ್ದೆಯಲ್ಲಿ ಈ ಕೆಸರುಗದ್ದೆ ಕ್ರೀಡಾಕೂಟವನ್ನ ಆಯೋಜಿಸಲಾಗಿದೆ। ಸಂಘದ ವ್ಯಾಪ್ತಿಯಲ್ಲಿ ಪುತ್ತೂರು ಕಡಪ ಬೆಳ್ತಂಗಡಿ ಸುಳ್ಯದ ಎಲ್ಲಾ ಸಮಾಜ ಬಾಂಧವರು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ। ಈ ಕ್ರೀಡಾಕೂಟಕ್ಕೆ ಕಾಸರಗೋಡು ಮಂಗಳೂರು ಬಂಟ್ವಾಳ ಬಿಟ್ಲ ಮಡಿಪು ಉಡುಪಿ ಕುಂದಾಪುರ ಹಾಗೂ ಕರ್ನಾಟಕದ ಇತರ ಜಿಲ್ಲೆಗಳಿಂದ ಕ್ರೀಡಾ ತಂಡಗಳಿಗೆ ಆಹ್ವಾನವನ್ನ ನೀಡಲಾಗಿದ್ದು ಸಮಾಜದ ತಂಡಗಳು ಆಗಮಿಸುವ ನಿರೀಕ್ಷೆ ಇದೆ ಎಂದರು। ನಮ್ಮ ಸಂಘಟನೆ ನಾಥಪಂಥೀಯ ಜೋಗಿ ಸಮಾಜ ಸುಧಾರಕ ಸಂಘ ಪುತ್ತೂರು ಅಂತ ಹೆಸರಲ್ಲಿ ನಮ್ಮ ಜೋಗಿ ಸಮಾಜ ಬಾಂಧವರ ಒಂದು ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಾ ಇದೆ। ನಮ್ಮ ವ್ಯಾಪ್ತಿ ಪುತ್ತೂರು ವ್ಯಾಪ್ತಿ ಅಂದರೆ ಇದು ಸುಳ್ಯ ಕಡಬ ಬೆಳ್ತಂಗಡಿ ಸುಳ್ಯ ಇಷ್ಟು ವ್ಯಾಪ್ತಿಯಲ್ಲಿ ನಮ್ಮದು ಎಲ್ಲರೂ ಈ ಸಂಘಕ್ಕೆ ನಮ್ಮ ಸಮಾಜ ಬಾಂಧವರು ಒಳಪಡ್ತಾರೆ। ಸಮಾಜದ ಸಾಮಾನ್ಯ ಎಲ್ಲ ಕುಟುಂಬಗಳನ್ನು ನಾವು ಭೇಟಿಯಾಗ್ತೇವೆ ಮತ್ತು ಅವರ ಆಗುಹೋಗುಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ ಮತ್ತು ವಾರ್ಷಿಕವಾಗಿ ಒಂದೋ ಎರಡೋ ಕಾರ್ಯಕ್ರಮ ಇಟ್ಕೊಳ್ತೇವೆ। ಅದರಲ್ಲಿ ಈ ಸಲ ದಿನಾಂಕ 27/8/23 ಆದಿತ್ಯವಾರ ನಮ್ಮ ನರಿಮುಗುರು ಗ್ರಾಮದ ಮುಗೇರಡ್ಕ ಎಂಬಲ್ಲಿ ಶ್ರೀಮತಿ ಲೀಲಾವತಿ ವಿಶ್ವನಾಥ ಜೋಗಿಯವರ ಗದ್ದೆಯಲ್ಲಿ ಕೆಸರು ಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ। ಸಂಘದ ವ್ಯಾಪ್ತಿ ಪುತ್ತೂರು ಕಡಬ ಬೆಳ್ತಂಗಡಿ ಸುಳ್ಯ ಎಲ್ಲ ಸಮಾಜ ಬಾಂಧವರಿಗೆ ಆಮಂತ್ರಣ ಮಾಡಿದ್ದೇವೆ। ಹಾಗೆ ನಮ್ಮ ಈ ಕ್ರೀಡಾಕೂಟಕ್ಕೆ ನಮ್ಮ ಕಾಸರಗೋಡು ಜಿಲ್ಲೆ ಅಲ್ಲಿ ನಮ್ಮ ಸಮಾಜ ಬಾಂಧವರಿದ್ದಾರೆ ಅವರನ್ನು ಮಂಗಳೂರು ಬಂಟ್ವಾಳ ವಿಟ್ಲ ಮುಡಿಪು ಉಡುಪಿ ಕುಂದಾಪುರ ಹಾಗೂ ಕೆಲವು ಹುಬ್ಬಳ್ಳಿ ಧಾರವಾಡ ಅಲ್ಲಿಯವರೆಗೂ ಆಹ್ವಾನ ಕಳಿಸಿದ್ದೇವೆ ಅವರೆಲ್ಲ ಬರುವ ಬರ್ತಾರೆ। ಸುದ್ದಿಗೋಷ್ಠಿಯಲ್ಲಿ ಸಂಘದ ಸಂಚಾಲಕ ದಯಾನಂದ ಮುಗೇರಡ್ಕ ಉಪಾಧ್ಯಕ್ಷ ನವೀನ್ ಪುರುಷರಕಟ್ಟೆ ಸದಸ್ಯರಾದ ಉಮೇಶ್ ಪುರುಷರಕಟ್ಟೆ ಹರಿಶ್ಚಂದ್ರ ಪುರುಷರಕಟ್ಟೆ ಉಪಸ್ಥಿತರಿದ್ದರು।